ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಂಡೆಕಾಯಿ, ಕ್ಯಾಪ್ಸಿಕಮ್, ಟೊಮೊಟೊ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಗ್ರೇವಿ ಮಾಡಿದ್ದೀನಿ. ರಿಚ್ ಆಗೂ ಇದೆ, ತುಂಬಾ ಟೇಸ್ಟಿ ಆಗೂ ಇದೆ, ಡಿಫ್ರೆಂಟ್ ಆಗಿದೆ ಟೇಸ್ಟು. ಇದನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮಕ್ಕಳಿಗೆಲ್ಲ ತುಂಬಾ ಕೊಡಬೇಕು ಅಂತ ಹೇಳ್ತಾರೆ ಬೆಂಡೆಕಾಯಿ, ಮತ್ತೆ ಡಯಾಬಿಟೀಸ್ನವ್ರಿಗೆ ತುಂಬಾ ಒಳ್ಳೇದು ಬೆಂಡೆಕಾಯಿ. ಹಾಗಾಗಿ ಎಲ್ಲರೂ ಕೂಡ ಉಪಯೋಗಿಸ್ಬೋದು. ದಿನ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಸಾಂಬಾರ್ ಈ ತರ ಮಾಡೋದ್ರಿಂದ ತಿಂದು ತಿಂದು ಅದೇ ಬೇಜಾರಾಗುತ್ತೆ. ಹಾಗಾಗಿ ಹೊಸ ರುಚಿ, ನಾನೇ ಓನ್ ರೆಸಿಪಿ ಮಾಡ್ಕೊಂಡಿರೋಂಥದ್ದು, ತುಂಬಾ ಟೇಸ್ಟಿ ಆಗಿತ್ತು. ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1/2 ಕೆಜಿ ಬೆಂಡೆಕಾಯಿ ತಂದು ತೊಳೆದು ಬಟ್ಟೆನಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. 2/2 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಕ್ಯಾಪ್ಸಿಕಮ್ ಹಾಕೊಳ್ಬೋದು, ಅಥವಾ ಇನ್ನೂ ಇಷ್ಟ ಇದ್ರೆ ಮಕ್ಕಳನ್ನ ತುಂಬಾ ಆಸೆ ಪಡ್ತಾರೆ ಅಂದ್ರೆ ಒಂದು ಆಲೂಗೆಡ್ಡೆ ಕೂಡ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಕಸ್ತೂರಿ ಮೆಂತ್ಯ ತಗೊಂಡಿದ್ದೀನಿ. ಇದ್ರೆ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಸ್ವಲ್ಪ ಕರಿಬೇವು, ಒಂದು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಈ ಪ್ಲೇಟ್ ನಲ್ಲಿ ಸಪರೇಟ್ ಆಗಿ ಎಲ್ಲ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫ್ರೈ ಮಾಡಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡ್ಕೋಬೇಕು ಕೊನೆಯಲ್ಲಿ, ಅದಕ್ಕೆ ಹಾಕೊಳ್ಳೋದಕ್ಕೋಸ್ಕರ. ಕೊಬ್ಬರಿ ಬೇಕಾದ್ರೆ ಕೂಡ ಉಪಯೋಗಿಸ್ಕೊಳ್ಬಹುದು, ಕೊಬ್ಬರಿ ಬೇಡ ಅಂತೇಳಿ ನಾನು ಬರೀ ಇಷ್ಟನ್ನ ತಗೊಂಡಿದ್ದೀನಿ. ಕಡಲೆಕಾಯಿ ಬೀಜ ಬರೀ 2 ಸ್ಪೂನ್ ಅಷ್ಟಿದೆ, ಡ್ರೈ ರೋಸ್ಟ್ ಮಾಡಬೇಕು ಹಸಿದಿದ್ದನ್ನು. ಕರಿಬೇವಿನ ಸೊಪ್ಪು 2 ಕಡ್ಡಿ, ಬಿಳಿ ಎಳ್ಳು 1 ಸ್ಪೂನ್ ಅಷ್ಟು. ಕೆಲವರು ಬಿಳಿ ಎಳ್ಳು ತಿನ್ನಲ್ಲ, ಅವಾಗ ಏನ್ ಮಾಡ್ಬೇಕು ಮೇಡಮ್ ಅಂತ ಕೇಳಿದ್ರೆ ಗೋಡಂಬಿ ಹಾಕೊಳ್ಳಿ. ಬಿಳಿ ಎಳ್ಳು ಬದಲು ಒಂದು 5-6 ಗೋಡಂಬಿ ಹಾಕೊಂಡ್ರೆ ಸಾಕಾಗುತ್ತೆ. ಮೆಂತ್ಯ ಒಂದು 15 ಕಾಳು ಅಷ್ಟಿದೆ, ಸ್ವಲ್ಪನೇ ಸಾಕಾಗುತ್ತೆ. ಜೀರಿಗೆ 1/2 ಸ್ಪೂನ್, ಮತ್ತೆ ಸೋಂಪು ಸ್ವಲ್ಪ 1/2 ಸ್ಪೂನ್ ತಗೊಂಡಿದ್ದೀನಿ. ಇದು ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡ್ಕೋಬೇಕು. ಇದು ಮಸಾಲಾ ಪೌಡರು, ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಗರಂ ಮಸಾಲಾ 1/2 ಸ್ಪೂನು, ಹಳದಿ ಪುಡಿ 1/2 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಇದೆ. ಇದು ಒಗ್ಗರಣೆ ಪ್ಲೇಟು, ಜೀರಿಗೆ ಇದೆ 1/2 ಸ್ಪೂನ್ ಅಷ್ಟು, ಬೆಳ್ಳುಳ್ಳಿ ಇದೆ 1-2 ಗೆಡ್ಡೆ ಅಷ್ಟು. ಸಾರಿ, ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೊಳ್ಳಲ್ಲ, ಫ್ರೈ ಮಾಡಕ್ ತಗೊಳ್ತೀನಿ. ಈರುಳ್ಳಿ ತಗೊಂಡಿದ್ದೀನಿ 1 ಗೆಡ್ಡೆ, ಮತ್ತೆ ಕರಿಬೇವಿನ ಸೊಪ್ಪು ಇದೆ 1-2 ಕಡ್ಡಿ ಅಷ್ಟು. ಇದು ಒಗ್ಗರಣೆಗೆ ತಗೊಂಡಿರೋಂಥದ್ದು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಈ ಪ್ಲೇಟ್ ನಲ್ಲಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ರುಬ್ಬೇಕಾಗುತ್ತೆ, ಪ್ಯೂರಿ ಮಾಡ್ಕೋಬೇಕಾಗುತ್ತೆ. ಶುಂಠಿ 1/2 ಇಂಚ್ ಅಷ್ಟು ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 2 ಗೆಡ್ಡೆ ಅಷ್ಟಿದೆ, ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ತೆಗ್ದಿಲ್ಲ. ಕೆಲವರು ಸಿಪ್ಪೆ ತೆಗಿಬೇಕಂತ ಅನ್ಸಿದ್ರೆ ನಿಮ್ಗೆ ಸಿಪ್ಪೆ ತೆಗ್ದಿನ ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್. ಈರುಳ್ಳಿ 1/2 ತಗೊಂಡಿದ್ದೀನಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಇದು ಖಾರ ಇಲ್ಲ ಹಾಗಾಗಿ 5 ತಗೊಂಡಿದ್ದೀನಿ. ಖಾರದ ಪುಡಿ ಕೂಡ ಉಪಯೋಗಿಸ್ಕೊಳ್ತಿದ್ದೀನಿ. ಖಾರ ಇದ್ರೆ 1-2 ಹಸಿಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ, ಅಥವಾ ಅಸಿಡಿಟಿ ಹಾಕುತ್ತೇನೆ ಅಂದ್ರೆ ಮೆಣಸಿನಕಾಯಿ ಪೂರ್ತಿ ತೆಗೆದು ಖಾರದ ಪುಡಿನ ಇನ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಿ. ಯಾಕೆಂದ್ರೆ ನಾವು ಟೊಮೊಟೊ ಇಲ್ಲಿ 4 ಹಾಕ್ತಾ ಇರೋದ್ರಿಂದ ಹುಳಿ ಜಾಸ್ತಿ ಆದಷ್ಟು ಖಾರ ಕೂಡ ಜಾಸ್ತಿ ಬೇಕಾಗುತ್ತೆ. 4 ಟೊಮೊಟೊ ತಗೊಂಡಿದ್ದೀನಿ. ಈ ಗ್ರೇವಿ ಚಪಾತಿ, ರೊಟ್ಟಿ, ದೋಸೆ ಅಥವಾ ನಿಮ್ಗೆ ಪರಾಟ ಮಾಡ್ಕೊಂಡ್ರೆ ಅದು ಅನ್ನ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಒಂದು ಹೊಸ ರೆಸಿಪಿ ಟ್ರೈ ಮಾಡಿ ನೋಡಿ. ಈಗ ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪ ಹಾಕೊಳ್ಳೋಣ. ಇವೆಲ್ಲ ತುಂಬಾ ಸಾಫ್ಟ್ ಇರೋದ್ರಿಂದ ಬೇಗ ಕೂಡ ಫ್ರೈ ಆಗೋಗ್ತವೆ. ಈ ಪೌಡರ್ನ ಇಡದಂತಲ್ಲ ಸ್ಟೋರ್ ಮಾಡೋಣ ನಾವು. ಈಗ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಫ್ರೈ ಮಾಡ್ಕೊಳ್ತಾರಿಂದ ಕರ್ಬೇವಿನ ಸೊಪ್ಪು ಏನು ತುಂಬಾ ಕ್ರಿಸ್ಪಿ ಆಗ್ಬೇಕಂತ ಏನಿಲ್ಲ. ನಾನು ಅವಾಗಲೇ ಹೇಳದ್ ಮರ್ತೋಯ್ತು, ಸಾರಿ. 1/2 ಗೋಡಂಬಿ ತಗೊಂಡಿದ್ದೀನಿ, ಗೋಡಂಬಿ ಕೂಡ ಇದಕ್ಕೆ ಹಾಕೊಳ್ಳೋಣ. ಹಾಗೆ ಪ್ಲೇಟ್ ಅಲ್ಲಿರುವಂತ ಐಟಮ್ಸ್ ಗಳೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಡ್ರೈ ಪೌಡರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಳ್ಳೆಲ್ಲ ಚಟಪಟ ಅನ್ನಷ್ಟು ಫ್ರೈ ಮಾಡ್ಕೊಳ್ಳಿ. ಈ ಸೋಂಪು, ಈ ಎಳ್ಳು, ಮತ್ತೆ ಈ ಜೀರಿಗೆ, ಮೆಂತ್ಯ ಎಷ್ಟು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂದ್ರೆ ನಿಮ್ಗೆ ರೆಸ್ಟೋರೆಂಟ್ ಅಲ್ಲೂ ಸಿಗಲ್ಲ. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಬೇರೆ ಕಡೆ ಇದೆಯಾ ಇಲ್ಲ ಗೊತ್ತಿಲ್ಲ. ಸ್ಟೌ ಆಫ್ ಮಾಡಿದೀನಿ. ಮಸಾಲ ಐಟಮ್ಸ್ ಏನಿದೆ ಇದನ್ನೆಲ್ಲ ಹಾಕೋಬೇಕು. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೊಟೊ ಹಾಕೋಬೇಕಾಗುತ್ತೆ. ಮೆಣಸಿನ್ಕಾಯಿನ ಹುರ್ಬಿಟ್ಟು ಹಾಕೊಂಡಿದ್ದೀನಿ ನೋಡಿ, 1/2 ಪೀಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮೈ ಮೇಲೆ ಸಿಡಿಯುತ್ತೆ. ಮೀಡಿಯಂ ಫ್ಲೇಮ್ ನಲ್ಲಿ 1¼ ನಿಮಿಷದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದೊಳ್ಳೆ ಅರೋಮ ಬರ್ತಾ ಇದೆ. ನಿಮ್ಗೆ ಗರಂ ಮಸಾಲ ಇಲ್ಲ ಅನ್ನೋದಾದ್ರೆ ಚಕ್ಕೆ, ಲವಂಗ, ಏಲಕ್ಕಿನ ಇದಕ್ಕೆ ಹಾಕೊಳ್ಳಿ, ಎಣ್ಣೆ ಫ್ರೈ ಮಾಡ್ಕೊಳ್ಳಿ. ನಾನು ಗರಂ ಮಸಾಲ ಪೌಡರ್ ತಗೊಂಡಿರೋದ್ರಿಂದ ನಾನು ಇಲ್ಲಿ ಗರಂ ಮಸಾಲ ಬೇರೆದು ಉಪಯೋಗಿಸ್ಕೊಳ್ತಾ ಇಲ್ಲ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ಬೇಕಾದ್ರೆ ಹೈ ಫ್ಲೇಮ್ ಮಾಡಿಕೊಂಡು 1 ನಿಮಿಷದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ತಗೊಂಡಿರೋಂಥ ಉಪ್ಪಿನಲ್ಲೇ, ನಾನು ಗ್ರೇವಿಗೆ ಎಷ್ಟು ತಗೊಂಡಿದ್ದೀನಿ ಅದೇ ಉಪ್ಪಿನಲ್ಲಿ ಸ್ವಲ್ಪ ಉಪ್ಪು ಇದ್ರಲ್ಲಿ ಹಾಕೊಳ್ತೀನಿ. ಸ್ವಲ್ಪ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾನು ನುಣ್ಣು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಟೊಮೊಟೊ ಎಲ್ಲ ರಸ ಬಿಟ್ಕೊಂಡು ತುಂಬ ಸಾಫ್ಟ್ ಆಗಿದೆ. ಈಗ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ನೀವು ಬಿಸಿ ಇದ್ದಾಗ ರುಬ್ಬಕ್ಕೋದ್ರೆ ಮೈ ಮೇಲೆಲ್ಲ ಆರುತ್ತೆ, ಕುಕ್ ಸಾರಿ ಜಾರನ್ ಕ್ಯಾಪ್ ಕೂಡ ಓಪನ್ ಆಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ನುಣ್ಣು ರುಬ್ಕೋಬೇಕಾಗುತ್ತೆ. ನೀರೇನು ಹಾಕೋದ್ ಬೇಡ, ಇದೇ ರಸದಲ್ಲಿ ನುಣ್ಣು ರುಬ್ಕೊಳ್ಳಿ.
ಸ್ವಲ್ಪ ರುಬ್ಬದ ಲಿಕ್ವಿಡ್ ಜಾಸ್ತಿ ಆಗುತ್ತೆ ಈ ಜಾರ್ಗೆ, ಹಾಗಾಗಿ ದೊಡ್ಡ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ. ಎರಡು ಪುಡಿನ ನುಣ್ಣಗೆ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಗ್ರೇವಿ ಗಟ್ಟಿ ಬರುತ್ತೆ, ನಾನು ಇಲ್ಲಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ರೆ ಬೇಕಂದ್ರೆ ಮತ್ತೆ ನಾವು ನೀರನ್ನ ಆಡ್ ಮಾಡ್ಕೊಳಕ್ ಬರುತ್ತೆ. ಸ್ವಲ್ಪ ಇದು ಪೌಡರ್ ಮಾಡ್ಕೊಂಡಿರೋದು. ಕ್ಯಾಪ್ಸಿಕಮು ಎರಡು ಸಣ್ಣದಿತ್ತಲ್ಲ ಅದನ್ನ ಹೆಚ್ಕೊಂಡಿದೀನಿ. ಕ್ಯಾಪ್ಸಿಕಮ್ ಇಷ್ಟ ಆದ್ರೆ ಹಾಕೊಳ್ಳಿ, ಇಷ್ಟ ಆಗಿಲ್ಲ ಅಂದ್ರೆ ಜಸ್ಟ್ ಬೆಂಡೆಕಾಯಿನೇ ಉಪಯೋಗಿಸ್ಕೊಳ್ಬಹುದು. ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದೀನಿ, ಈ ತರ ಕ್ರಾಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಕ್ರಾಸ್ ಆಗಿ ಹೆಚ್ಚೋದ್ರಿಂದ ನಿಮ್ಗೆ ಹುಳ ಎಲ್ಲ ನುಗ್ಗಿದ್ರೆ ಮಧ್ಯದಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಈಗ ಇದನ್ನ ಡ್ರೈ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ನೋಡಿ, ಬಾಣಲಿ ಬಿಸಿಯಾಗಿದೆ. ಆ ಬಿಸಿಯಾಗಿರೋ ಬಾಣಲಿಗೆ ಬೆಂಡೆಕಾಯಿ ಹಾಕೊಳ್ಳೋಣ. ನಾವಿಲ್ಲಿ ಇದಕ್ಕೆ ಎಣ್ಣೆ ಏನು ಹಾಕಬಾರ್ದು, ಉಪ್ಪು ಕೂಡ ಹಾಕಬಾರ್ದು, ಜಸ್ಟ್ ಡ್ರೈ ಫ್ರೈ ಮಾಡ್ಕೋಬೇಕು. ನೀವು ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ರುಬ್ಬೋಷ್ಟರಲ್ಲಿ ಇದನ್ನ ಬೆಂಡೆಕಾಯಿನ ಫ್ರೈಗೆ ಇಟ್ಕೊಳ್ಳಿ. ಮಸಾಲೆ ಎಲ್ಲ ರುಬ್ಬೋಷ್ಟರಲ್ಲಿ ಬೆಂಡೆಕಾಯಿ ಫ್ರೈ ಆಗುತ್ತೆ. ಈಗ ನಾನು ಒಂದ್ ಸೈಡ್ ಒಗ್ಗರಣೆಗೆ ಇಟ್ಕೊಳ್ತೀನಿ, ಇನ್ನೊಂದು ಸ್ಟೌವ್ ನಲ್ಲಿ ಬೆಂಡೆಕಾಯಿ ಫ್ರೈಗೆ ಇಟ್ಕೊಳ್ತೀನಿ. ಅದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಬೆಣ್ಣೆ ಇದ್ರೆ ಬೆಣ್ಣೆ ಕೂಡ ಹಾಕೊಳ್ಬಹುದು. ಸ್ವಲ್ಪ ಬಿಸಿ ಆದಂಗೆ ಜೀರಿಗೆ ಹಾಕೊಳ್ಳೋಣ. ಒಂದ್ ಸೈಡ್ ಬೆಂಡೆಕಾಯಿ ಫ್ರೈ ಆಗ್ತಾ ಇದೆ, ಡ್ರೈ ಫ್ರೈ. ಸ್ವಲ್ಪ ಕಲರ್ ಚೇಂಜ್ ಆದ್ರೆ ನಿಮ್ಗೆ ಏನು ಹಾಕ್ತೇವೆ ಹಾಗೆ ಫ್ರೈ ಮಾಡೋದ್ರಿಂದ ಲೋಪ್ಲಿ ಬರೋದಿಲ್ಲ ಅದ್ರದ್ದು, ಮತ್ತೆ ಬೇಗ ಕೂಡ ನಮ್ಗೆ ಮಸಾಲೆ ಮಿಕ್ಸ್ ಮಾಡೋದ್ರಿಂದ ನಮ್ಗೆ ಬೇಗ ಬೇಯುತ್ತೆ. ಈಗ ಜೀರಿಗೆ ಸ್ವಲ್ಪ ದಪ್ಪ ಹಾಕ್ತಾ ಇದೆ. ಈಗ ಕರಿಬೇವು ಮತ್ತೆ ಈರುಳ್ಳಿ ಹಾಕೊಳ್ಳೋಣ. ನೀವು ಸೇಮ್ ಇದೇ ಮಸಾಲೆಗೆ ಬೆಂಡೆಕಾಯಿ ಬೇಡ ಅನ್ನೋದಾದ್ರೆ ಎಲ್ಲ ಮಸಾಲ ಮಾಡಿಬಿಟ್ಟು ಬೇಯಿಸಿರೋ ಮೊಟ್ಟೆ ಹಾಕೊಳ್ಬಹುದು, ಅಥವಾ ವೆಜ್ ತಿಂತೀವಿ ಅನ್ನೋದಾದ್ರೆ ನೀವು ಬೆಂಡೆಕಾಯಿ ಬದಲು ಹಾಲಿಗೆಡ್ಡೆ ಕೂಡ ಹಾಕೊಳ್ಬಹುದು. ನೀವು ಒಗ್ಗರಣೆಗೂ ಹಾಕೊಳ್ಬಹುದು, ಅಥವಾ ಬೇಯಿಸಿ ಕೂಡ ಪೀಸ್ ಮಾಡಿ ಹಾಕೊಳ್ಬಹುದು, ಅಥವಾ ಪನ್ನೀರ್ ಕೂಡ ಹಾಕೊಳ್ಬಹುದು. ನಿಮ್ಮ ಕ್ರಿಯೇಟಿವಿಟಿಗೆ ಅಥವಾ ನಿಮ್ಮ ತರಕಾರಿ ಏನ್ ಇಷ್ಟಪಡ್ತೀರಾ ಅದನ್ನ ನೀವು ಆಡ್ ಮಾಡ್ಕೊಳ್ತಾ ಹೋಗ್ಬಹುದು. ಒಂದೊಂದನೆ ಸೇಮ್ ಮಸಾಲ ಮಸಾಲ ಮತ್ತೆ ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಲಿ, ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರ್ ಬಿಡುತ್ತೆ ಕ್ಯಾಪ್ಸಿಕಮ್, ಸ್ವಲ್ಪ ತುಂಬಾ ಏನು ಫ್ರೈ ಮಾಡೋದ್ ಬೇಡ, ಸ್ವಲ್ಪ ಕ್ರಿಸ್ಪಿ ಆಗಿದ್ರೇನೆ ಕ್ಯಾಪ್ಸಿಕಮ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಎಲ್ಲ ಮಸಾಲ ಬೇಯಿಸಿರೋದ್ರಿಂದ ನಮ್ಗೆ ಹಸಿ ವಾಸನೆ ಇರೋದಿಲ್ಲ, ಬೇಗ ಕೂಡ ಆಗುತ್ತೆ. ಬೆಂಡೆಕಾಯಿ ಒಂದು ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಇನ್ನು ಸ್ವಲ್ಪ ಒಂದು ಸಿಮ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಒಂದ್ ನಿಮಿಷದಷ್ಟು. ಉಪ್ಪು ಹಾಕೊಳ್ಳೋಣ, ಸ್ಟವ್ ನ ಸಿಮ್ ಮಾಡ್ಕೊಳ್ಳಿ. ಎಲ್ಲಾ ಪುಡಿಗಳನ್ನು ಈಗ ಹಾಕೊಳ್ಳಿ. ಸ್ಟವ್ ಸಿಮ್ ಅಲ್ಲಿದೆ, ಪುಡಿ ಹಾಕೋದ್ರಿಂದ ಯಾವಾಗ್ಲೂ ನೀವು ಪುಡಿ ಹಾಕಿದ್ರು ಕೂಡ ಸ್ವಲ್ಪನೇ ಎಣ್ಣೆ ಇರೋದ್ರಿಂದ ನಿಮ್ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಪುಡಿನ ಒಂದು ಅರ್ಧ ನಿಮಿಷದಷ್ಟು ನಿಮ್ಗೆ ಬೇಗ ತಳ ಹಿಡಿಯುತ್ತೆ ಅಂದ್ರೆ ಬೇಗ ಗ್ರೇವಿ ರುಬ್ಬಿರೋದು ಹಾಕ್ಬಿಡಿ. ಸಿಮ್ ಮಾಡ್ಕೊಂಡ್ರೆ ನಿಮ್ಗೆ ಕ್ಯಾಪ್ಸಿಕಮ್ ಕೂಡ ಉಪ್ಪು ಹಾಕಿದ್ರೆ ನೀರ್ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಇದು ಫ್ರೈ ಆದ್ರೆ ಚೆನ್ನಾಗಿರುತ್ತೆ. ಪೌಡರ್ ತುಪ್ಪ ಮತ್ತೆ ಎಣ್ಣೆ ಹಾಕಿದೀವಲ್ಲ, ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ ಅರ್ಧ ನಿಮಿಷ ಎಷ್ಟು ಚೆನ್ನಾಗಿ ಒಂದ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಮನೆಯೆಲ್ಲ ಗಮಗಮ ಅಂತ ಇದೆ, ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು. ನೀವು ಒಗ್ಗರಣೆ ಹಾಕ್ದಾಗ ಒಂದ್ ಸ್ಪೂನ್ ತುಪ್ಪ ಹಾಕೋದ್ರಿಂದ ಅದ್ರ ಫ್ಲೇವರೇ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ, ಒಂದ್ ಒಳ್ಳೆ ರುಚಿ ಕೊಡುತ್ತೆ. ಇದು ಚೆನ್ನಾಗಿ ಬೇಯಿಸಿ ನಾವು ಫ್ರೈ ಮಾಡಿ ರುಬ್ಬಿರೋದ್ರಿಂದ ಹಸಿ ವಾಸನೆ ಏನು ಇರೋದಿಲ್ಲ. ಸ್ವಲ್ಪ ಚೆನ್ನಾಗಿ ಕುದಿಲಿ, ಕುದಿಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಈಗ ಇನ್ನೊಂದು 50 ml ಅಷ್ಟು ನೀರು ಹಾಕೊಳ್ಬಹುದು. ಆ ಬೌಲ್ ಎಲ್ಲ ತೊಳೆದ್ಬಿಟ್ಟು ಕುದಿಬೇಕಾದ್ರೆ ನಾವು ಬೆಂಡೆಕಾಯಿ ಹಾಕೊಳ್ಳೋಣ. ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ ಅರೋಮ ಬರ್ತಿದೆ ನೋಡಿ. ಎಲ್ಲ ಸೇರಿ ಒಂದ್ 100 ml ಅಷ್ಟು ನೀರು ಯೂಸ್ ಆಗಿದೆ. ಈಗ ಬೆಂಡೆಕಾಯಿ ಕೂಡ ಅವಾಗ್ಲೇ ಫ್ರೈ ಮಾಡಕ್ ಇಟ್ಟಿದ್ದು, ನಾನು ಅವಾಗ ಬೆಂಡೆಕಾಯಿ ಫ್ರೈ ಮಾಡಕ್ ಇಟ್ಬಿಟ್ಟು ಇದನ್ನ ಒಗ್ಗರಣೆಗೆ ಹಾಕೊಂಡಿದ್ದು. ಅಷ್ಟೋ ತನಕ ಮೀಡಿಯಂ ಫ್ಲೇಮ್ ನಲ್ಲಿ ಬೆಂಡೆಕಾಯಿ ಫ್ರೈ ಆಗಿದೆ. ನೋಡಿ, ಈ ತರ ಬಾಣಲಿ ಸ್ವಲ್ಪ ಕಪ್ ಆದ್ರೂ ಕೂಡ ಗೊತ್ತಾಗುತ್ತೆ, ಬೆಂಡೆಕಾಯಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಸಿಮ್ ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ನಲ್ಲಿ ಮುಚ್ಚಿಡಿ. ಬೆಂಡೆಕಾಯಿ ಒಳಗಡೆ ಎಲ್ಲ ಮಸಾಲ ಹೋಗುತ್ತೆ. ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಂಡು, ಈಗ ಉಪ್ಪು ಖಾರ ಕೂಡ ನೀವು ಕಮ್ಮಿ ಹೆಚ್ಚು ಕಮ್ಮಿ ಇದ್ರೆ ಮಾಡ್ಕೊಳ್ಬಹುದು. ಏನೋ ಕಮ್ಮಿ ಇದ್ರೆ ಖಾರದ ಪುಡಿ ಸ್ವಲ್ಪ ಹಾಕೊಳ್ಳಿ, ಉಪ್ಪು ಕಮ್ಮಿ ಇದ್ರೆ ಉಪ್ಪು ಕೂಡ ಹಾಕೊಳ್ಳಿ. ಈಗ ಮುಚ್ಚಿಬಿಟ್ಟು ಒಂದ್ ಸಿಮ್ ನಲ್ಲಿ ಒಂದ್ 5 ನಿಮಿಷ ಬಿಡೋಣ.
ವಾವ್, ಎಷ್ಟು ಚೆನ್ನಾಗಿ ಗಮ ಗಮ ಅಂತ ಇದೆ. ತುಂಬಾನೇ ರುಚಿಯಾಗಿದೆ. ಟೇಸ್ಟ್ ನೋಡಿದೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಸ್ವಲ್ಪ ಖಾರನೇ ಜಾಸ್ತಿ ಆಗಿದೆ. ನಾವು ಪೌಡರ್ ಏನೋ ಹಾಕೋದ್ರಿಂದ ಸ್ವಲ್ಪ ಚಪಾತಿ ಆಗಿರೋದ್ರಿಂದ ಸ್ವಲ್ಪ ಖಾರ ಇಷ್ಟ ಆಗುತ್ತೆ ನಮ್ಗೆ. ನಿಮ್ಗೇನೋ ಮಕ್ಳಿಗೆ ಮಾಡೋದಿದ್ರೆ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊಳ್ಳಿ. ಈಗ ಮಿಕ್ಕಿರಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ತಾ ಬರೋಣ. ಕಸ್ತೂರಿ ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಮತ್ತೆ ಈ ಪೌಡರು. ಸ್ಟೌವ್ ಸಣ್ಣ ಮಾಡ್ಕೊಳ್ಳಿ. ಈ ಪೌಡರ್ ಹಾಕೋದ್ರಿಂದ ನಿಮ್ಗೆ ಗ್ರೇವಿ ಇದೆಯಲ್ಲ ಅದು ಬೇಗ ಗಟ್ಟಿ ಆಗುತ್ತೆ. ನೋಡಿ, ನಿಮ್ಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋದಾದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೊ ಪ್ಯೂರಿ ಹಾಕಿದಾಗ. ಬೇಡ ನಮ್ಗೆ ಚಪಾತಿ ಗಟ್ಟಿ ಇರ್ಬೇಕನ್ನೋದಾದ್ರೆ ಈ ಪುಡಿ ಎಲ್ಲ ಹಾಕಿದ ತಕ್ಷಣ ಅದು ಗಟ್ಟಿ ಬರುತ್ತೆ. ಟೊಮೆಟೊ ಹುಳಿ ಮತ್ತೆ ಶೇಂಗಾ ಬೀಜ ಮತ್ತೆ ಗೋಡಂಬಿ ಎಳ್ಳೆಲ್ಲ ಹಾಕಿದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಒಂದೊಳ್ಳೆ ರುಚಿ ಇದೆ. ಕಸ್ತೂರಿ ಮೆಂತ್ಯ ಎಲ್ಲ ಹಾಕಿದ್ರಿಂದ ಒಂದೊಳ್ಳೆ ಫ್ಲೇವರ್ ಆ್ಯಡ್ ಆಗಿದೆ. ಕ್ಯಾಪ್ಸಿಕಮ್ನ ನೀವು ಎಣ್ಣೆನಲ್ಲಿ ಫ್ರೈ ಮಾಡಿ ಕೊನೆನಲ್ಲಿ ಕೂಡ ಹಾಕೊಳ್ಬಹುದು. ಈಗ ನೋಡಿ ಎಷ್ಟು ಬೇಗ ಗ್ರೇವಿ ತಿಕ್ಕಾಯ್ತು. ಈಗ ಸ್ಟೌವ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ತೀನಿ. ಕೊನೆಯಲ್ಲಿ ಫೈನಲ್ ಟಚ್ನಂದು ತುಪ್ಪ ಹಾಕೊಳ್ಳೋಂಥದ್ದು. ಚಪಾತಿಗೆ, ಪೂರಿಗೆ, ಒಂಥರ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ, ಒಂದು ಅನ್ನ ಕೂಡ ತುಂಬಾನೇ ರುಚಿ ಇರುತ್ತೆ. ಒಂದ್ಸಲ ಮಾಡಿ ನೋಡಿ. ನೀವು ಅಕಸ್ಮಾತ್ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮು. ನಿಮ್ಗೇನಾದ್ರು ಬೇರೆ ಯಾರಾದ್ರು ಮಾಡಿರೋದು ನೋಡಿದ್ರೆ ಏನು ತಪ್ಪಾಗಿ ತಿಳ್ಕೊಬೇಡಿ. ನಾನು ಟ್ರೈ ಮಾಡಿರೋದ್ರಿಂದ, ನಾನು ಓನಾಗಿ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಅಂತ ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ರೆಡಿ ಆಗಿದೆ. ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ರೆಸಿಪಿ ಮಾಡ್ಕೊಳ್ಬೋದು ಅಂತೇಳಿ. ಈ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆ ಹೇಳೋಣ ಕಮೆಂಟ್ ಬಾಕ್ಸ್ ಅಲ್ಲಿ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.